ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲ್ಯಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆಯಾಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನೂ ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿ ಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿ ಕೆ ವರ್ಸಸ್ ಜಿ ಕೆ. ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಅವರು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿ ಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಮಾಡೋಷ್ಟು ಸ್ಥಿತಿಯಲ್ಲೂ ಇಲ್ಲ, ಆ ತರ ಆಗಿಬಿಟ್ಟಿದೆ. ಸೊ ಅದು ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಿಲ್ಲ ಪ್ರೊಸೆಸ್ ಅಂದ್ರೆ ಅದು ಟಿ ಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಂ ಎಲ್ ಎ ಇದಾರೆ, ಅವ್ರ ಪಿ ಎನ್ ಕಾಂಟ್ಯಾಕ್ಟ್ ಮಾಡಿದೀವಿ.
ಓಕೆ, ಯಾರು ಎಮ್ ಎಲ್ ಎ ಮೇಡಮ್? ಸೊ ಅವ್ರ ಬಿಸ್ನೆ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವರು ನಿಮ್ಗೆ ಬರೀ 6 ಲಕ್ಷಕ್ಕೆಲ್ಲ ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50 ಲಕ್ಷ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಗು ಮೂವ್ ಮಾಡ್ಬೇಕು ಪೇಪರ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು ಡಿ ಕೆ ಶಿವಕುಮಾರ್ ಹೋಗುತ್ತೆ, ಇಲ್ಲಿ ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದಕ್ಕೆ ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ ಡಿ ಸಿ ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿ ಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು ಡಿ ಕೆ ಶಿವಕುಮಾರ್ ಸೋದರರ ಡಿ ಕೆ ಸುರೇಶ್ ಹೆಸರಿನಲ್ಲಿ ಇದೆ. ಈಗ ಡಿ ಕೆ ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿ ಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆಯಾಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನು ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿ ಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿ ಕೆ ವರ್ಸಸ್ ಜಿ ಕೆ. ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಅವರು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿ ಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ
ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಮಾಡೋಷ್ಟು ಸ್ಥಿತಿಯಲ್ಲಿ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ಅದೇ ನಮ್ದು 50 ಲಕ್ಷವರೆಗೂ ಇದ್ರೆ ಕರ್ಕೊಂಡ್ ಬನ್ನಿ ಮಾಡ್ತೀನಿ ಅಂತ ಹೇಳಿದ್ರು. ಸರಿ, ಅದಕ್ಕೆ ಇವಾಗ ನಮ್ಗೆ 45 ಲಾಕ್ಸ್ ವರೆಗೂ ಸಿಕ್ಕಿದ್ದಾರೆ. ಹೌದಾ? ನಾಳೆ ಹೋಗ್ಬಿಟ್ಟು. ಓಕೆ, ಸೊ ಬಟ್ ಪ್ರೊಸೆಸ್ ಏನ್ ಮೇಡಮ್, ಅದು ಹೆಂಗೆ ಏನ್ ಮಾಡ್ಬೇಕು ನಾವು? ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಿಲ್ಲ ಪ್ರೊಸೆಸ್ ಅಂದ್ರೆ. ಅದು ಟಿಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ MLA ಇದಾರೆ, ಅವ್ರ PA ನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರ MLA ಮೇಡಮ್? ಅದು ಸೊ ಅವ್ರ PA ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವರು ನಿಮ್ಗೆ ಬರೀ 6 ಲಕ್ಷಕ್ಕೆಲ್ಲ ನಾವು ಓಡಾಡಕ್ಕಾಗಲ್ಲಪ್ಪ, ಒಟ್ಟು 50 ಲಕ್ಷ ರೆಡಿ ಮಾಡ್ಕೊಂಡು ಬನ್ನಿ ಓಕೆ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದು ಟೇಬಲ್ಗೂ ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ಗೂ ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು DK ಶಿವಕುಮಾರ್ ಹೋಗುತ್ತೆ, ಈ PA ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದಕ್ಕೆ ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರೆ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ DC ಆಫೀಸ್ ಹೋಗುತ್ತೆ. ಡ್ರಿಮ್ಸ್ GK ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು DK ಶಿವಕುಮಾರ್ ಸೋದರರ DK ಸುರೇಶ್ ಹೆಸರಿನಲ್ಲಿ ಇದೆ. ಈಗ DK ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ GK ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ SACHI TV ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. SACHI TV ನಮಸ್ಕಾರ. SACHI TV ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ GK ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ GK ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ. SACHI TV ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ GK ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ GK ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆಯಾಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು CID ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ CID ಇನ್ನು ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ GK DZS ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು
ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿಕೆ ವರ್ಸಸ್ ಜಿಕೆ. ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಅವರು ಡಿಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಮಾಡೋಷ್ಟು ಸ್ಥಿತಿಯಲ್ಲೂ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ಅದು ಲ್ಯಾಕ್ಸ್ ಕರ್ಕೊಂಡ್ ಬಂದು ಮಾಡ್ತೀನಿ ಅಂತ ಹೇಳಿದ್ರು. ಒಬ್ಬೊಬ್ರು 20% ಅಂತ ಹೇಳಿದ್ರು. ಸರಿ, ಅದಕ್ಕೆ ಇವಾಗ ನಮ್ಗೆ 45 lakhs ಸಿಕ್ಕಿದ್ದಾರೆ. ನೋಡ್ತೀವಿ ನಾಳೆ ಹೋಗ್ಬಿಟ್ಟು. ಓಕೆ, ಸೊ ಬಟ್ ಪ್ರೊಸೆಸ್ ಏನ್ ಮೇಡಮ್, ಅದು ಹೆಂಗೆ ಏನ್ ಮಾಡ್ಬೇಕು? ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಾ ಪ್ರೊಸೆಸ್ ಅಂದ್ರೆ ಅದು 35 ಟಿ ಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ MLA ಇದಾರೆ, ಅವ್ರ PA ನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರ MLA ಮೇಡಮ್? ಅದು ಅವ್ರ PA ನ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವರು ನಿಮ್ಗ ಬರೀ 6 lakhs ನಾವು ಓಡಾಡಕ್ಕಾಗಲ್ಲಪ್ಪ, ಒಟ್ಟು 50 lakhs ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಗು ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು DK ಶಿವಕುಮಾರ್ ಹೋಗುತ್ತೆ, ಪಿ ಎ ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದಕ್ಕೆ ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ DC ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು DK ಶಿವಕುಮಾರ್ ಸೋದರರ DK ಸುರೇಶ್ ಹೆಸರಿನಲ್ಲಿ ಇದೆ. ಈಗ DK ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 crore ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ TV ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ TV, ನಮಸ್ಕಾರ. ಸಾಚಿ TVಗೆ ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ ಜಿಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 crore ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಾಚಿ TVಗೆ ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ ಜಿಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 crore ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆಯಾಗಿದ್ದಾರೆ.
ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡಿಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನು ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್, ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿಕೆ ವರ್ಸಸ್ ಜಿಕೆ. ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಅವರು ಡಿಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಆಗ್ಬಿಟ್ಟಿದೆ. ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಿಲ್ಲ ಪ್ರೊಸೆಸ್ ಅಂದ್ರೆ ಅದು ಅಲ್ಲಿ ತಗೋಬೇಕು ಅಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಮ್ ಎಲ್ ಎ ಇದಾರೆ, ಅವ್ರ ಪಿ ಎನ್ ಕಾಂಟ್ಯಾಕ್ಟ್ ಮಾಡಿದೀವಿ. ಅವರು ನಿಮ್ಗೆ ಬರೀ 600,000 ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50,000 ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು ಡಿ ಕೆ ಶಿವಕುಮಾರ್ ಹೋಗುತ್ತೆ, ಇಫ್ ಹಿ ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದು ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರೆ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ ಡಿ ಸಿ ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿ ಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು ಡಿ ಕೆ ಶಿವಕುಮಾರ್ ಸೋದರರ ಡಿ ಕೆ ಸುರೇಶ್ ಹೆಸರಿನಲ್ಲಿ ಇದೆ. ಈಗ ಡಿ ಕೆ ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿ ಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ.
ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 crore ವಂಚಿಸಿದ್ದಾರೆ. ಅವರು ಫ್ಲ್ಯಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 crore ವಂಚಿಸಿದ್ದಾರೆ. ಅವರು ಫ್ಲ್ಯಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆಯಾಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನೂ ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿ ಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 crore ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿ ಕೆ ವರ್ಸಸ್ ಜಿ ಕೆ. ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಅವರು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿ ಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಆಗ್ಬಿಟ್ಟಿದೆ. ಗೊತ್ತಾಗ್ತಿಲ್ಲ ಪ್ರೊಸೆಸ್ ಅಂದ್ರೆ ಅದು ಡಿ ಸಿ ಆಫೀಸಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ MLA ಇದಾರೆ, ಅವ್ರ PA ನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರ MLA ಮೇಡಮ್? ಅವ್ರ ಪಿ ಎ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವರು ನಿಮ್ಗ ಬರೀ 6 lakhs ನಾವು ಓಡಾಡಕ್ಕಾಗಲ್ಲಪ್ಪ, ಒಟ್ಟು 50 lakhs ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಗು ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು ಡಿ ಕೆ ಶಿವಕುಮಾರ್ ಹೋಗುತ್ತೆ, ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದಕ್ಕೆ ಕಳಿಸ್ತಾರೆ ಅಲ್ಲಿಗೆ
ಆಡಿಟ್ ಆಫೀಸ್ಗೆ. ಓಕೆ, ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ ಡಿ ಸಿ ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿ ಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು ಡಿ ಕೆ ಶಿವಕುಮಾರ್ ಸೋದರರ ಡಿ ಕೆ ಸುರೇಶ್ ಹೆಸರಿನಲ್ಲಿ ಇದೆ. ಈಗ ಡಿ ಕೆ ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿ ಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆ ಆಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನು ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿ ಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿ ಕೆ ವರ್ಸಸ್ ಜಿ ಕೆ. ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಅವರು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿ ಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಸ್ವಲ್ಪ ಇದು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಗೊತ್ತಿದೆ.
ಅಲ್ಲಿಂದ ತಗೋಬೇಕಲ್ಲ ದುಡ್ಡು, ಕಂಪ್ಲೀಟ್ ಮಾಡಿರೋ ಅಮೌಂಟ್ ಎಲ್ಲ ಅಲ್ಲಿದೆ. ಬಟ್ ಹೆಂಗ್ ಪ್ರೊಸೆಸ್ ಹೆಂಗ್ ಮೇಡಮ್? ಈಗ ಈಗ ಹೆಂಗಾಗಿದೆ ಅಂದ್ರೆ ಯಾರನ್ನು ಬಿಲ್ಲಿ ಮಾಡೋಷ್ಟು ಸ್ಥಿತಿಯಲ್ಲಿ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ಅದೇ ನಮ್ದು 42 ಲ್ಯಾಕ್ ವರೆಗೂ ಇದ್ರೆ ಕನ್ಫರ್ಮ್ ಬಂದು ಮಾಡ್ತೀನಿ ಅಂತ ಹೇಳಿದ್ರು. ಒಬ್ಬೊಬ್ರು 20,000 ಕೊಟ್ಟು ಆಮೇಲೆ 30% ಅಂತ ಹೇಳಿದ್ರು. ಸರಿ, ಅದಕ್ಕೆ ಇವಾಗ ನಮ್ಗೆ 45 ಲ್ಯಾಕ್ ವರೆಗೂ ಸಿಕ್ಕಿದ್ದಾರೆ. ನೋಡ್ತೀವಿ ನಾಳೆ ಹೋಗ್ಬಿಟ್ಟು. ಓಕೆ, ಸೊ ಬಟ್ ಪ್ರೊಸೆಸ್ ಏನ್ ಮೇಡಮ್, ಅದು ಹೆಂಗೆ ಏನ್ ಮಾಡ್ಬೇಕು ನಾವು? ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಿಲ್ಲ ಪ್ರೊಸೆಸ್ ಅಂದ್ರೆ. ಅದು 35 ಟಿಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ MLA ಇದಾರೆ, ಅವ್ರ PA ನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರು MLA ಮೇಡಮ್? ಅದು ಸೊ ಅವ್ರ PA ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವರು ನಿಮ್ಗೆ ಬರೀ 6 ಲಕ್ಷಕ್ಕೆಲ್ಲ ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50 ಲಕ್ಷ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಗೂ ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು DK ಶಿವಕುಮಾರ್ ಹೋಗುತ್ತೆ, ಈ PA ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದು ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಓಕೆ, ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರೆ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲೇ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ DC ಆಫೀಸ್ ಹೋಗುತ್ತೆ. ಡ್ರೀಮ್ಸ್ GK ಆಸ್ತಿಯನ್ನು ಮೈಸೂರು ಫೀಡ್ಸ್ ಕಂಪನಿಗೆ ಮಾರಿದೆ. ಅದು DK ಶಿವಕುಮಾರ್ ಸೋದರರ DK ಸುರೇಶ್ ಹೆಸರಿನಲ್ಲಿ ಇದೆ. ಈಗ DK ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ GK ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ED ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ TV ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ TV, ನಮಸ್ಕಾರ. ಸಾಚಿ TVಗೆ ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ GK ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ GK ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಾಚಿ TVಗೆ ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ GK ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ GK ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆಯಾಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು CID ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ CID ಇನ್ನು ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ GK DZS ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. CID ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ.
ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿಕೆ ವರ್ಸಸ್ ಜಿಕೆ. ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಅವರು ಡಿಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಮಾಡೋಷ್ಟು ಸ್ಥಿತಿಯಲ್ಲೂ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ಅದು ನಮ್ದು 40 lakhs ವರೆಗೂ ಇದ್ರೆ ಕರ್ಕೊಂಡ್ ಬನ್ನಿ ಮಾಡ್ತೀನಿ ಅಂತ ಹೇಳಿದ್ರು. ಒಬ್ಬರು 20,000 ಕೊಟ್ಟು ಆಮೇಲೆ 30% ಅಂತ ಹೇಳಿದ್ರು. ಸರಿ, ಅದಕ್ಕೆ ಇವಾಗ ನಮ್ಗೆ 45 lakhs ವರೆಗೂ ಸಿಕ್ಕಿದ್ದಾರೆ. ನೋಡ್ತೀವಿ ನಾಳೆ ಹೋಗ್ಬಿಟ್ಟು. ಓಕೆ, ಸೊ ಬಟ್ ಪ್ರೊಸೆಸ್ ಏನ್ ಮೇಡಮ್, ಅದು ಹೆಂಗೆ ಏನ್ ಮಾಡ್ಬೇಕು? ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಿಲ್ಲ ಪ್ರೊಸೆಸ್ ಅಂದ್ರೆ. ಅದು ಟಿ ಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ MLA ಇದಾರೆ, ಅವ್ರ PA ನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರ MLA ಮೇಡಮ್? ಅದು ಅವ್ರ PA ನ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವರು, ನಿಮ್ಗ ಬರೀ 6 lakhs ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50 lakhs ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಗು ಮೂವ್ ಮಾಡ್ಬೇಕು ಪೇಪರ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು DK ಶಿವಕುಮಾರ್ ಹೋಗುತ್ತೆ, ಇಲ್ಲಿ ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದಕ್ಕೆ ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವ್ ಕೇಳ್ತಾರ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ DC ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು DK ಶಿವಕುಮಾರ್ ಸೋದರರ DK ಸುರೇಶ್ ಹೆಸರಿನಲ್ಲಿ ಇದೆ. ಈಗ DK ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 crore ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ TV ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ TV, ನಮಸ್ಕಾರ. ಸಾಚಿ TVಗೆ ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ ಜಿಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 crore ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಾಚಿ TVಗೆ ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ ಜಿಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 crore ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆ ಆಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನು ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ.
ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್, ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿಕೆ ವರ್ಸಸ್ ಜಿಕೆ. ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಅವರು ಡಿಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಆಗ್ಬಿಟ್ಟಿದೆ. ಸರಿ, ಅದಕ್ಕೆ ಇವಾಗ ನಮ್ಗೆ 45 ಲ್ಯಾಕ್ಸ್ ವರ್ಗು ಸಿಕ್ಕಿದ್ದಾರೆ. ನೋಡ್ತೀವಿ ನಾಳೆ ಹೋಗ್ಬಿಟ್ಟು. ಓಕೆ, ಸೊ ಬಟ್ ಪ್ರೊಸೆಸ್ ಏನ್ ಮೇಡಮ್, ಅದು ಹೆಂಗೆ ಏನ್ ಮಾಡ್ಬೇಕು? ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಾ ಇಲ್ಲ ಪ್ರೊಸೆಸ್ ಅಂದ್ರೆ. ಅದು 35 ಡಿಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ MLA ಇದಾರೆ, ಅವ್ರ PA ನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರು MLA ಮೇಡಮ್? ಸೊ ಅವ್ರ PA ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವರು ನಿಮ್ಗೆ ಬರೀ 6 ಲಕ್ಷಕ್ಕೆಲ್ಲ ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50 ಲಕ್ಷ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು DK ಶಿವಕುಮಾರ್ ಹೋಗುತ್ತೆ. ಈ PA ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದು ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರೆ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ DC ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು DK ಶಿವಕುಮಾರ್ ಸೋದರರ DK ಸುರೇಶ್ ಹೆಸರಿನಲ್ಲಿ ಇದೆ. ಈಗ DK ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ಸ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಚಿ TV ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಚಿ TV. ನಮಸ್ಕಾರ, ಸಚಿ TVಗೆ ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ ಜಿಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್
ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆಯಾಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನೂ ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿ ಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ಸ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿ ಕೆ ವರ್ಸಸ್ ಜಿ ಕೆ. ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಅವರು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿ ಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಆಗ್ಬಿಟ್ಟಿದೆ ಸರಿ, ಅದಕ್ಕೆ ಇವಾಗ ನಮ್ಗೆ 45 ಲ್ಯಾಕ್ಸ್ ವರ್ಗೂ ಸಿಕ್ಕಿದ್ದಾರೆ. ನೋಡ್ತೀವಿ ನಾಳೆ ಹೋಗ್ಬಿಟ್ಟು. ಓಕೆ, ಸೊ ಬಟ್ ಪ್ರೊಸೆಸ್ ಏನ್ ಮೇಡಮ್, ಅದು ಹೆಂಗೆ ಏನ್ ಮಾಡ್ಬೇಕು? ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಿಲ್ಲ ಪ್ರೊಸೆಸ್ ಅಂದ್ರೆ. ಅದು ಟಿ ಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ MLA ಇದಾರೆ, ಅವ್ರ ಪಿ ಎ ನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರ MLA ಮೇಡಮ್? ಅದು ಸೊ ಅವ್ರ ಪಿ ಎ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವರು ನಿಮ್ಗೆ ಬರೀ 6 ಲಕ್ಷಕ್ಕೆಲ್ಲ ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50 ಲಕ್ಷ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದು ಟೇಬಲ್ಗೂ ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ಗೂ ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು ಡಿ ಕೆ ಶಿವಕುಮಾರ್ ಹೋಗುತ್ತೆ, ಈ ಪಿ ಎ ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದಕ್ಕೆ ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರೆ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲೇ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ ಡಿ ಸಿ ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿ ಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು ಡಿ ಕೆ ಶಿವಕುಮಾರ್ ಸೋದರರ ಡಿ ಕೆ ಸುರೇಶ್ ಹೆಸರಿನಲ್ಲಿ ಇದೆ. ಈಗ ಡಿ ಕೆ ಸೋದರರು
ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲ್ಯಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲ್ಯಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆ ಆಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನು ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿಕೆ ವರ್ಸಸ್ ಜಿಕೆ. ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಅವರು ಡಿಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಮಾಡೋಷ್ಟು ಸ್ಥಿತಿಯಲ್ಲಿ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ಅದೇ ನಮ್ದು 40 lakhs ಇದ್ರೆ ಕರ್ಕೊಂಡ್ ಬಂದು ಮಾಡ್ತೀನಿ ಅಂತ ಹೇಳಿದ್ರು. 20% ಸರಿ, ಅದಕ್ಕೆ ಇವಾಗ ನಮ್ಗೆ 45 lakhs ವರೆಗೂ ಸಿಕ್ಕಿದ್ದಾರೆ. ನೋಡ್ತೀವಿ ನಾಳೆ ಹೋಗ್ಬಿಟ್ಟು. ಓಕೆ, ಸೊ ಬಟ್ ಪ್ರೊಸೆಸ್ ಏನ್ ಮೇಡಮ್, ಅದು ಹೆಂಗೆ ಏನ್ ಮಾಡ್ಬೇಕು ನಾವು?
ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಲ್ಲ ಪ್ರೊಸೆಸ್ ಅಂದ್ರೆ ಅದು ಫಾರ್ 30 ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು ಅಲ್ಲಿ ತಗೋಬೇಕು ಅಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಂ ಎಲ್ ಎ ಇದಾರೆ ಅವ್ರ ಪಿ ಎನ್ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರು ಎಂ ಎಲ್ ಎ ಮೇಡಮ್? ಸೊ ಅವ್ರ ಪಿ ಎನ್ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವರು ನಿಮ್ಗೆ ಬರೀ 600,000 ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50,00,000 ರೆಡಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಮೂವ್ ಮಾಡ್ಬೇಕು ಪೇಪರ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು ಡಿ ಕೆ ಶಿವಕುಮಾರ್ ಹೋಗುತ್ತೆ, ಇಫ್ ಹಿ ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದು ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರೆ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ ಡಿ ಸಿ ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿ ಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು ಡಿ ಕೆ ಶಿವಕುಮಾರ್ ಸೋದರರ ಡಿ ಕೆ ಸುರೇಶ್ ಹೆಸರಿನಲ್ಲಿ ಇದೆ. ಈಗ ಡಿ ಕೆ ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ಸ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿ ಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ, ನಮಸ್ಕಾರ. ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆಯಾಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನು ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿ ಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ಸ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿ ಕೆ ವರ್ಸಸ್ ಜಿ ಕೆ. ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಅವರು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ.
ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಬಿಲ್ ಮಾಡೋಷ್ಟು ಸ್ಥಿತಿಯಲ್ಲೂ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ಅದು ನಮ್ದು 40 ಬಟ್ ಪ್ರೊಸೆಸ್ ಏನ್ ಮೇಡಮ್, ಅದು ಹೆಂಗೆ ಏನ್ ಮಾಡ್ಬೇಕು ನಾವು? ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಿಲ್ಲ ಪ್ರೊಸೆಸ್ ಅಂದ್ರೆ ಅದು 30 ಇದು ಡಿಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಂಎಲ್ಎ ಇದಾರೆ, ಅವ್ರ ಪಿ ಎ ನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರ ಎಂಎಲ್ಎ ಮೇಡಮ್? ಸೊ ಅವ್ರ ಪಿ ಎ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವರು ನಿಮ್ಗೆ ಬರೀ 6 ಲಕ್ಷಕ್ಕೆಲ್ಲ ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50 ಲಕ್ಷ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ಗೂ ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ಗೂ ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು ಡಿ ಕೆ ಶಿವಕುಮಾರ್ ಹೋಗುತ್ತೆ, ಈ ಪಿ ಎ ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದಕ್ಕೆ ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರೆ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲೇ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ ಡಿ ಸಿ ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿ ಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ, ಅದು ಡಿ ಕೆ ಶಿವಕುಮಾರ್ ಸೋದರರ ಡಿ ಕೆ ಸುರೇಶ್ ಹೆಸರಿನಲ್ಲಿ ಇದೆ. ಈಗ ಡಿ ಕೆ ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿ ಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು ಸಚಿ ಟಿವಿ. ನಮಸ್ಕಾರ, ಸಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲ್ಯಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲ್ಯಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆ ಆಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನು ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿ ಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ
ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿಕೆ ವರ್ಸಸ್ ಜಿಕೆ. ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಅವರು ಡಿಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಆಗ್ಬಿಟ್ಟಿದೆ. ಸರಿ, ಅದಕ್ಕೆ ಇವಾಗ ನಮ್ಗೆ 45 ಲ್ಯಾಕ್ಸ್ ವರ್ಗೂ ಸಿಕ್ಕಿದ್ದಾರೆ. ನೋಡ್ತೀವಿ ನಾಳೆ ಹೋಗ್ಬಿಟ್ಟು. ಓಕೆ, ಸೊ ಬಟ್ ಪ್ರೊಸೆಸ್ ಏನ್ ಮೇಡಮ್, ಅದು ಹೆಂಗೆ ಏನ್ ಮಾಡ್ಬೇಕು? ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಿಲ್ಲ ಪ್ರೊಸೆಸ್ ಅಂದ್ರೆ. ಅದು 35 ಟಿಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ MLA ಇದಾರೆ, ಅವ್ರ PA ನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರು MLA ಮೇಡಮ್? ಸೊ ಅವ್ರ ಪಿಸ್ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವರು ನಿಮ್ಗೆ ಬರೀ 6 ಲಕ್ಷಕ್ಕೆಲ್ಲ ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50 ಲಕ್ಷ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಗು ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು DK ಶಿವಕುಮಾರ್ ಹೋಗುತ್ತೆ, ಇಲ್ಲಿ ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದು ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ DC ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿಕೆ ಆಸ್ತಿಯನ್ನು ಮೈಸೂರು ಫಿಟ್ಸ್ ಕಂಪನಿಗೆ ಮಾರಿದೆ. ಅದು DK ಶಿವಕುಮಾರ್ ಸೋದರರ DK ಸುರೇಶ್ ಹೆಸರಿನಲ್ಲಿ ಇದೆ. ಈಗ DK ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ, ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಚಿ TV ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ TV. ನಮಸ್ಕಾರ, ಸಾಚಿ TVಗೆ ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ ಜಿಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ. ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು. ನಮಸ್ಕಾರ, ಸಾಚಿ TVಗೆ ಸ್ವಾಗತ. ಟ್ರಬಲ್ ಶೂಟರ್ DK ಶಿವಕುಮಾರ್ಗೂ ಡ್ರೀಮ್ಸ್ ಜಿಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 ಕೋಟಿ ವಂಚಿಸಿದ್ದಾರೆ.
ಅವರು ಫ್ಲಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು ಜನರಿಗೆ ಪ್ರಾಪರ್ಟೀಸ್ ಕೊಡುವುದಾಗಿ ಮತ್ತು ಅಡ್ವಾನ್ಸ್ ಹಣವನ್ನು ಸಂಗ್ರಹಿಸಿ ಕಣ್ಮರೆ ಆಗಿದ್ದಾರೆ. ಸಚಿನ್ ನಾಯಕ್ ಅವರ ಮಾಜಿ ಪತ್ನಿ ದಿಶಾ ಚೌಧರಿ ಮತ್ತು ಅವರ ಪ್ರಸ್ತುತ ಪತ್ನಿ ಮದೀಪ್ ಕೌರ್ ಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಆಗಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಿಐಡಿಗೆ ದೂರು ನೀಡಿದ್ದಾರೆ, ಆದರೆ ಸಚಿನ್ ನಾಯಕ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಕರ್ನಾಟಕ ತನಿಖಾ ಸಿಐಡಿ ಇನ್ನೂ ಸಂತ್ರಸ್ತರಿಗೆ ನ್ಯಾಯವನ್ನು ನೀಡಿಲ್ಲ. ಸಚಿನ್ ನಾಯಕ್ ಗ್ರಾಹಕರಿಗೆ ಕನಸಿನ ಮನೆಗಳನ್ನು ನೀಡುವ ಭರವಸೆಯೊಂದಿಗೆ ಸಾವಿರಾರು ಬೆಂಗಳೂರಿನ ಜನರಿಗೆ ವಂಚಿಸಿದ್ದಾರೆ. ಸಚಿನ್ ನಾಯಕ್ ಅವರು ಅನೇಕ ಹೆಸರುಗಳನ್ನು ಹೊಂದಿದ್ದಾರೆ ಮತ್ತು ಅವರು ಹೆಸರುಗಳನ್ನು ಬದಲಾಯಿಸುತ್ತಾರೆ. ಸಚಿನ್ ನಾಯಕ್ ಅಲಿಯಾಸ್ ಸುಮಂತ್ ಕುಮಾರ್ ದಾಸ್ ಅಲಿಯಾಸ್ ಯೋಗೇಶ್ ಚೌಧರಿ ಅವರು ಡ್ರೀಮ್ಸ್ ಇನ್ಫ್ರಾ ಡ್ರೀಮ್ಸ್ ಜಿಕೆ ಡಿಜಿಎಸ್ ಪ್ರಾಪರ್ಟೀಸ್ ಮತ್ತು ಗೃಹ ಕಲ್ಯಾಣ ಎಂದು ಕರೆಯಲ್ಪಡುವ ತಮ್ಮ ಎಲ್ಲ ಕಂಪನಿಗಳ ಮೂಲಕ 1,500 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ನೂರಾರು ಜನರಿಗೆ ವಂಚಿಸಿದ್ದಾರೆ. ಡ್ರೀಮ್ಸ್ ಸಂತ್ರಸ್ತರು ಸಚಿನ್ ನಾಯಕ್ ಅವರಿಂದ ತಮ್ಮ ಹಣವನ್ನು ಮರಳಿ ಪಡೆಯಲು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಆದರೆ ಸರ್ಕಾರದಿಂದ ಬೆಂಬಲವಿಲ್ಲ. ಈ ಸಂತ್ರಸ್ತರಿಗೆ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ. ಸಿಐಡಿ ಸಂಸ್ಥೆ ಸಚಿನ್ ನಾಯಕ್ ಒಡೆತನದ ಆಸ್ತಿಗಳ ಪಟ್ಟಿಯನ್ನು ಕರ್ನಾಟಕ ಕಂದಾಯ ಇಲಾಖೆಗೆ ಸಲ್ಲಿಸಿದೆ. ಅದನ್ನು ಶೀಘ್ರದಲ್ಲೇ ಹರಾಜು ಮಾಡಲಾಗುತ್ತದೆ. ಸಿಐಡಿ ಅಥವಾ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಂತ್ರಸ್ತರಿಗೆ ಯಾವುದೇ ಬೆಂಬಲವಿಲ್ಲ. ಏಕೆಂದರೆ ಅವನಿಗೆ ವಂಚನೆ ಹಣವಿದೆ ಮತ್ತು ಅವರಿಗೆ ದೇಶಾದ್ಯಂತ ರಾಜಕೀಯ ಬೆಂಬಲವಿದೆ. ಈ ಎಲ್ಲ ಕಾರಣಗಳಿಂದ ಕೆಲವು ಡ್ರೀಮ್ಸ್ ಸಂತ್ರಸ್ತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಮುಂದೆ ಡಿಕೆ ವರ್ಸಸ್ ಜಿಕೆ. ಡ್ರೀಮ್ಸ್ ಜಿಕೆ ಸಚಿನ್ ನಾಯಕ್ ಅವರು ಡಿಕೆ ಶಿವಕುಮಾರ್ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಟ್ರಬಲ್ ಶೂಟರ್ ದಿಕೇಶ್ಗೆ ಸಚಿನ್ ನಾಯಕ್ ವಂಚನೆ ಕಂಪನಿ ಡ್ರೀಮ್ಸ್ ಜಿಕೆ ಅವರೊಂದಿಗೆ ಲಿಂಕ್ ಹೊಂದಿದ್ದಾರೆ. ಏಕದಂತ ಅಸೋಸಿಯೇಷನ್ ಓಲ್ಡ್ ನೋಟ್ ಕರೆನ್ಸಿ ಎಕ್ಸ್ಚೇಂಜ್ ಅಲ್ಲಿ ಬಳಸಿದ್ದು ಸಿಐಡಿ ತನಿಖೆಯಾಗಿದೆ ಮತ್ತು ಪ್ರಕರಣವನ್ನು ಇಡಿಗೆ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಅನುರಾಧ ಕಾಂಪ್ರಮೈಸ್ಗೆ ಬಂದಿದ್ದು ಇದರ ಪ್ರೂಫ್ ಅನ್ನು ಇಡಿಗೆ ಕೊಟ್ಟಿದ್ದಾರೆ. ಮಾಡೋಷ್ಟು ಸ್ಥಿತಿಯಲ್ಲೂ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಸೊ ಅದೇ ಲ್ಯಾಕ್ ಕರ್ಕೊಂಡ್ ಬಂದು ಮಾಡ್ತೀನಿ ಅಂತ ಹೇಳಿದ್ರು, ಒಬ್ಬೊಬ್ಬರು 20,000 ಕೊಟ್ಟು ಆಮೇಲೆ 35% ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಮ್ಗೆ 45 ಲ್ಯಾಕ್ವರೆಗೂ ಸಿಕ್ಕಿದ್ದಾರೆ. ಏನ್ ಮಾಡ್ಬೇಕು ನಾವು ಯಾವ ತರ ಏನ್ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಪ್ರೊಸೆಸ್ ಅಂದ್ರೆ ಅದು 5 ಡಿಸಿ ಆಫೀಸ್ ಅಲ್ಲಿ ಇದೆಯಲ್ಲ ದುಡ್ಡು, ಅಲ್ಲಿ ತಗೋಬೇಕು ಅಂತಂದ್ರೆ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಂಎಲ್ಎ ಇದಾರೆ, ಅವ್ರ ಪಿ ಎನ ಕಾಂಟ್ಯಾಕ್ಟ್ ಮಾಡಿದೀವಿ. ಓಕೆ, ಯಾರ ಎಂಎಲ್ಎ ಮೇಡಮ್? ಅದು ಸೊ ಅವ್ರ ಪಿ ಎನ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಅವರು ನಿಮ್ಗೆ ಬರೀ 6 ಲಕ್ಷಕ್ಕೆಲ್ಲ ನಾವು ಓಡಾಡಕ್ ಆಗಲ್ಲಪ್ಪ, ಒಟ್ಟು 50 ಲಕ್ಷ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ಅಲ್ಲಿ ಒಂದೊಂದ್ ಟೇಬಲ್ ಗು ಪ್ರೊಸೆಸ್ ಮಾಡ್ಬೇಕಲ್ಲ, ಟೇಬಲ್ ಗು ಮೂವ್ ಮಾಡ್ಬೇಕು ಪೇಪರ್ಸ್. ಯಾಕಂದ್ರೆ ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು ಡಿ ಕೆ ಶಿವಕುಮಾರ್ ಹೋಗುತ್ತೆ, ಪಿ ಎ ಅಗ್ರೀಸ್ ಅಂದ್ರೆ ಅವ್ರು ಅಲ್ಲಿಂದ ಇದು ಕಳಿಸ್ತಾರೆ ಅಲ್ಲಿಗೆ ಆಡಿಟ್ ಆಫೀಸ್ಗೆ. ಆಡಿಟ್ ಆಫೀಸ್ ಅಲ್ಲಿ ನಮ್ದು ಪೇಪರ್ಸ್ ಎಲ್ಲ ಅಲ್ಲಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಆಡಿಟ್ ಆಫೀಸ್ ಅಲ್ಲಿ. ಅಲ್ಲಿ ನಾವು ಕೇಳ್ತಾರೆ ಅಮೌಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಪೇಪರ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲೇ ವೆರಿಫೈ ಮಾಡಿ ಆಡಿಟ್ ಆಫೀಸ್ ಇಂದ ಆಮೇಲೆ ಡಿ ಸಿ ಆಫೀಸ್ ಹೋಗುತ್ತೆ. ಡ್ರೀಮ್ಸ್ ಜಿಕೆ ಆಸ್ತಿಯನ್ನು ಮೈಸೂರು ಫಿಡ್ಸ್ ಕಂಪನಿಗೆ ಮಾರಿದೆ. ಅದು ಡಿಕೆ ಶಿವಕುಮಾರ್ ಸೋದರರ ಡಿಕೆ ಸುರೇಶ್ ಹೆಸರಿನಲ್ಲಿ ಇದೆ. ಈಗ ಡಿಕೆ ಸೋದರರು ದಯವಿಟ್ಟು ಲಕ್ಷಗಳು ಮತ್ತು ಲಕ್ಷಗಳನ್ನು ಕಳೆದುಕೊಂಡ ಡ್ರೀಮ್ಸ್ ಸಂತ್ರಸ್ತರಿಗೆ ಆಸ್ತಿಯನ್ನು ಕೊಡಬೇಕು. ಅಲ್ಲಿ ನೀವು ಎಲ್ಲರೂ ಸುಮಾರು 1,500 ಕೋಟಿಗಳನ್ನು ಮೋಸ ಮಾಡಿದ್ದೀರಿ. ದಯವಿಟ್ಟು ಬಡ ಡ್ರೀಮ್ಸ್ ಜಿಕೆ ಸಂತ್ರಸ್ತರಿಗೆ ಮೋಸ ಮಾಡಬೇಡಿ. ಇಡಿ ತನಿಖೆಯಾಗಿದೆ, ಅವರ ದುಡ್ಡು ವಾಪಸ್ ಕೊಡಿ ಅಥವಾ ಅವರಿಗೆ ಮನೆಯನ್ನು ಕಟ್ಟಿಸಿಕೊಡಿ. ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ.
ಅದು ಭಾರತದ ಪ್ರಧಾನಮಂತ್ರಿಯನ್ನು ತಲುಪುವವರೆಗೂ ಶೇರ್ ಮಾಡಿ. ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೂ ಡ್ರೀಮ್ಸ್ ಜಿ ಕೆ ಬಹುಕೋಟಿ ವಂಚಕ ಸಚಿನ್ ನಾಯಕರಿಗೂ ಲಿಂಕ್ ಇದೆಯೇ? ಯಾರು ಈ ಸಚಿನ್ ನಾಯಕ್? ಡ್ರೀಮ್ಸ್ ಜಿ ಕೆ ಸಚಿನ್ ನಾಯಕ್ ಬೆಂಗಳೂರು ಸಿಟಿಯಲ್ಲಿ 1,500 crore ವಂಚಿಸಿದ್ದಾರೆ. ಅವರು ಫ್ಲ್ಯಾಟ್ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಹಣವನ್ನು ಮುಂಚಿತವಾಗಿಯೇ ತೆಗೆದುಕೊಂಡು ಅವರು